ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋನಲ್ಲಿ ನಾವೊಂದು ಸಿಹಿ ತಿಂಡಿ ಮಾಡೋದನ್ನು ನೋಡೋಣ. ಸೊ ಈ ವಿಡಿಯೋನಲ್ಲಿ ನಾನು ತೋರಿಸ್ತಾ ಇರುವಂತಹ ರೆಸಿಪಿ ಹಲಸಿನ ಬೀಜದ ಹೋಳಿಗೆ. ಸೊ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ನಾನು ಈ ಹೋಳಿಗೆ ಮಾಡ್ಕೊಳೋದಕ್ಕೆ ಒಂದು 100 ಹಲಸಿನ ಬೀಜನ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾನು ಬಿಡಿಸಿಟ್ಟು ಅಲ್ಲೇ 5 ದಿನ ಆಗೋಗಿದೆ. ಸ್ವಲ್ಪ ಒಣಗ್ದಂಗೆ ಆಗಿದೆ ಬೀಜಗಳು. ಅದಕ್ಕೆ ನಾನು ಇದನ್ನು ಬೇಯಿಸ್ಕೊಳೋಕ್ಕಿಂತ ಮುಂಚೆ ಒಂದು 1/2 ಗಂಟೆ ನೀರಿನಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ನೀವೇನಾದರೂ ಇವತ್ತೇ ಹಲಸಿನ ಹಣ್ಣಿಂದ ಬೀಜನ ಬಿಡಿಸಿ ಮಾಡೋದಾಗಿದ್ದರೆ ನೆನೆಸಿಡೋವಂತಹ ಅವಶ್ಯಕತೆ ಇರೋದಿಲ್ಲ. ಈಗ ಈ ನೆನೆಸಿಟ್ಟಿರೋವಂತಹ ಹಲಸಿನ ಬೀಜಗಳನ್ನ ಕುಕ್ಕರ್ಗೆ ಹಾಕ್ಕೊಂಡು ಪೂರ್ತಿ ಹಲಸಿನ ಬೀಜ ನೆನೆಯುವಷ್ಟು ನೀರು ಹಾಕಿಬಿಟ್ಟು 4-5 ವಿಸಿಲಷ್ಟು ನಾನು ಕೂಗಿಸ್ಕೊಂಡು ಬೇಯಿಸ್ಕೊಳ್ತೀನಿ. ಸೊ ನೋಡ್ತಾ ಇದ್ದೀಗಲ್ಲ, ಈ ಥರ ಚೆನ್ನಾಗಿ ಈ ಹಲಸಿನ ಬೀಜಗಳನ್ನ ಬೇಯಿಸ್ಕೋಬೇಕು. ಈ ಬೀಜಗಳು ತುಂಬ ಬಿಸಿ ಇರುವಾಗ ಸಿಪ್ಪೆನ ಸುಲಿಯೋದಕ್ಕಾಗೋದಿಲ್ಲ. ಅದಕ್ಕೆ ಇದನ್ನು ನಾವು ತಣ್ಣಗಾಗೋಕ್ಕೆ ಬಿಡೋಣ. ಅಲ್ಲಿವರೆಗೂ ನಾವು ಹೋಳಿಗೆಗೆ ಬೇಕಾಗಿರುವಂತಹ ಮೈದಾ ಹಿಟ್ಟನ್ನು ನಾವು ರೆಡಿ ಮಾಡಿಟ್ಕೊಳ್ಳೋಣ. ಸೊ ನೀವು ಅಳತೆಗೆ ಒಂದು ಕಪ್ಪನ್ನ ಇಟ್ಕೊಳ್ಳಿ. ಅದೇ ಕಪ್ಪಿಂದ ನೀವು ಮೈದಾ ಮತ್ತು ಹಲಸಿನ ಬೀಜ ಹಾಗೂ ಬೆಲ್ಲನ ಅಳತೆ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ 100 ಹಲಸಿನ ಬೀಜಕ್ಕೆ ನಾನು ತೊಗೊಂಡಿರುವಂತಹ ಕಪ್ಪಿಂದ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇದಕ್ಕೆ ನೀವು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಈ ಎಣ್ಣೆನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಹಿಟ್ಟು. ನಾವು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಈ ಮೈದಾ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ. ಈ ಹಲಸಿನ ಬೀಜ ಮತ್ತು ಬೆಲ್ಲದ್ದು ನಾವು ಏನು ಹೂರ್ಣ ಮಾಡ್ಕೊತೀವಲ್ಲ, ಆವಾಗ ಅದು ತುಂಬಾ ಮೆತ್ತಗಾಗತ್ತೆ. ಅದಕ್ಕೋಸ್ಕರ ನಾವು ಈ ಮೈದಾ ಹಿಟ್ಟನ್ನೇ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳೋಣ. ಆವಾಗ ಹೋಳಿಗೆ ತುಂಬ ಚೆನ್ನಾಗಾಗುತ್ತೆ. ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಮೈದಾ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಥವಾ 1 ಸೌಟಷ್ಟು ನೀವು ಎಣ್ಣೆನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಎಣ್ಣೆ ಎಲ್ಲ ಕಡೆ ಹರಡೋ ತಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಈ ಹಲಸಿನ ಬೀಜ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಜಾಗುತ್ತೆ. ಅದಕ್ಕೆ ಈ ಹಲಸಿನ ಬೀಜ ಬಿಡಿಸ್ಕೊಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಮೊದಲು ಹೊರಗಡೆದು ಸಿಪ್ಪೆ ಬಿಡಿಸ್ಕೊಳ್ಳಿ. ಈ ಥರ ಕೈಯಲ್ಲೇದು ಬಿಡಿಸ್ಕೋಬೋದು ಅಥವಾ ನಿಮಗೆ ಕಷ್ಟ ಆದರೆ ಚಾಕುನಲ್ಲೇ ಆದರೂ ಬಿಡಿಸ್ಕೊಬೋದು. ಇನ್ನೂ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಅದನ್ನು 2 ಹೋಳಾಗಿ ಮಾಡ್ಕೊಂಬಿಡಿ ಹಲಸಿನ ಬೀಜನ. ಆವಾಗ ಈಸಿಯಾಗಿ ಸಿಪ್ಪೆ ಬರುತ್ತೆ. ಈ ಹಲಸಿನ ಬೀಜ ತೆಗೆದಾಗ ಮಧ್ಯದ್ದು ಬಿಳಿ ಭಾಗ ಸಿಗುತ್ತಲ್ಲ, ಅದನ್ನು ಮಾತ್ರ ನಾನು ಇಲ್ಲಿ ತೊಗೊಂಡಿದ್ದೀನಿ. ಈಗ ನಾನು ಮೊದಲು ಮೈದಾ ಹಿಟ್ಟು ಅಳತೆ ಮಾಡೋಕ್ಕೆ ಕಪ್ ತೊಗೊಂಡಿದ್ನಲ್ಲ, ಅದೇ ಕಪ್ಪಿಂದ ಹಲಸಿನ ಬೀಜನ ಅಳತೆ ಮಾಡ್ಕೊತಿದ್ದೀನಿ. ನನಗೆ ಇಲ್ಲೊಂದು 2 ಕಪ್ಪಷ್ಟು ಹಲಸಿನ ಬೀಜ ಸಿಕ್ಕಿದೆ. ಈಗ ನಾನು ಅದೇ ಕಪ್ನಿಂದ ಬೆಲ್ಲನ ಅಳತೆ ಮಾಡ್ಕೊತಿದ್ದೀನಿ. ಸೊ ನಾನಿವಾಗ 2 ಕಪ್ಪಷ್ಟು ಹಲಸಿನ ಬೀಜಕ್ಕೆ 3 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಲಸಿನ ಬೀಜನ ಮತ್ತು ಬೆಲ್ಲನ ಒಟ್ಟಿಗೆ ಮಿಕ್ಸಿನಲ್ಲಿ ರುಬ್ಕೊಳ್ಳಿ. ಈ ಥರ ಹಲಸಿನ ಬೀಜ 1/2 ರುಬ್ಬಿದ ಮೇಲೆ ಅದಕ್ಕೆ ನಾನು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಈ ಹಲಸಿನ ಬೀಜದ ಪೀಸ್ಗಳಿದ್ರೆ ಹೋಳಿಗೆ ಕಿತ್ತೋಗ್ಬಿಡುತ್ತೆ, ಅದಕ್ಕೋಸ್ಕರ ತುಂಬ ನೈಸಾಗಿ ಇದನ್ನು ರುಬ್ಕೋಬೇಕಾಗತ್ತೆ. ಇಷ್ಟು ರುಬ್ಕೊಂಡ್ಮೇಲೆ ನೀವು ಒಂದ್ಸಲ ಸಿಹಿನ ನೋಡ್ಕೊಳ್ಳಿ. ನಿಮಗೇನಾದರೂ ಸಿಹಿ ಕಡಿಮೆ ಇದೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಬಿಟ್ಕೊಂಬಿಟ್ಟು ಇದನ್ನು ರುಬ್ಕೊಳ್ಳಿ. ಸೊ ಈಗ ನಾನು ತೊಗೊಂಡಿರೋವಂಥ ಅಳತೆ ಕರೆಕ್ಟಾಗಿದೆ, ಅದಕ್ಕೆ ನಾನು ಮತ್ತೆ ಬೆಲ್ಲನ ಸೇರಿಸ್ಕೊಳ್ತಾ ಇಲ್ಲ. ಈಗ ಹಲಸಿನ ಬೀಜದ ಹೂರ್ಣ ರೆಡಿಯಾಗಿದೆ. ನಾವು ನೆನೆಯೋದಕ್ಕೆ ಇಟ್ಟಿದ್ದಂತಹ ಮೈದಾ ಹಿಟ್ಟನ್ನು ಈಗ ನಾವು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಾವು ಈ ಮೈದಾ ಹಿಟ್ಟನ್ನು ನಾದ್ಕೊಳ್ಳುವಾಗ ಮತ್ತೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ನಾದ್ಕೋಬೇಕು. ಈ ಥರ ಚೆನ್ನಾಗಿ ನಾದ್ದಾಗ ತುಂಬಾ ಸಾಫ್ಟಾಗಿ ಬರುತ್ತೆ ಈ ಹೋಳಿಗೆ. ಈಗ ನಾನು ಇಲ್ಲೊಂದು 10-15 ನಿಮಿಷಗಳ ಕಾಲ ಇದನ್ನು ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈಗ ನಾವು ಹಂಚನ್ನ ಕಾಯೋದಕ್ಕೆ ಇಟ್ಕೊಳ್ಳೋಣ. ನಾನಿಲ್ಲಿ ಹೋಳಿಗೆನ ತಟ್ಟೋದಕ್ಕೆ ಬಟರ್ ಪೇಪರ್ನ ಉಪಯೋಗಿಸ್ತಾ ಇದ್ದೀನಿ.
ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಮೈದಾ ಹಿಟ್ಟಿನ ಒಂದು ಸಣ್ಣ ಉಂಡೆನ ತಗೊಂಡು ಇದ್ದಾಗ ಸ್ವಲ್ಪ ಅಗ್ಲವಾಗಿ ತಟ್ಕೋಬೇಕು. ಈಗ ಇದಕ್ಕೆ ನಾನು ಹಲಸಿನ ಬೀಜದ ಹೂರ್ಣ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈ ಥರ ಮೈದಾ ಹಿಟ್ಟಿನಿಂದ ಅದನ್ನು ನೀಟಾಗಿ ಕವರ್ ಮಾಡಬೇಕು. ನಿಮಗೆ ಹೂರ್ಣ ಅಥವಾ ಮೈದಾ ಹಿಟ್ಟು ಕೈಗೆ ಅಂಟ್ತಾ ಇದೆ ಅಂತ ಅನಿಸಿದ್ರೆ ಬೆಗಳಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ, ಆವಾಗ ಈ ಥರ ಕೈಗೆ ಅಂಟೋದಿಲ್ಲ. ಸೊ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಗ್ಲವಾಗಿ ತಟ್ಕೊಳ್ಳೋಣ. ನಿಧಾನವಾಗಿ ಬೆಗಳಿಂದ ಇದನ್ನು ಅಗ್ಲ ಮಾಡ್ಕೊಳ್ಳಿ, ಆಮೇಲೆ ಅಂಗೈಯಿಂದ ಇದನ್ನು ಅಗ್ಲ ಮಾಡ್ಕೊಳ್ತಾ ಬನ್ನಿ. ಇದನ್ನು ನೀವು ತುಂಬ ದಪ್ಪ ಅಥವಾ ತುಂಬ ತೆಳ್ಳಗೆ ತಟ್ಕೋಬೇಡಿ, ಮೀಡಿಯಂ ಸೈಜಿಗೆ ಇದನ್ನು ತಟ್ಕೊಳ್ಳಿ. ಈಗ ಬಟರ್ ಪೇಪರಿಂದ ಹೋಳಿಗೆನ ತಕ್ಕೊಂಡು ಕಾದಿಗೋ ಹಂಚ್ ಮೇಲೆ ಹಾಕ್ಕೊಳ್ಳೋಣ. ನೀವು ಈ ಹೋಳಿಗೆನ ಹಂಚ್ ಮೇಲೆ ಹಾಕೋಕ್ಕಿಂತ ಮುಂಚೆ ಒಂದು ಅರ್ಧ ಟೀಸ್ಪೂನಷ್ಟು ಎಣ್ಣೆ ಹಾಕಿ, ಆಮೇಲೆ ಹೋಳಿಗೆ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿ. ನೀವು ಹೋಳಿಗೆನ ತುಪ್ಪದಲ್ಲಿ ಕೂಡ ಬೇಯಿಸ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ ಇದು ಉಪ್ತಾ ಇದೆ, ಅಂದರೆ ಕೆಳಗಡೆ ಸೈಡು ಚೆನ್ನಾಗಿ ಬೆಂದಿದೆ ಅಂತ. ಈಗ ಅದನ್ನು ತಿರುವು ಹಾಕ್ಕೊಂಡು ಮತ್ತೆ ಇದೇ ಥರ ಬೇಯಿಸ್ಕೊಳ್ತೀನಿ. ಈಗ ಹೋಳಿಗೆ ಎರಡು ಸೈಡು ತುಂಬ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಹಲಸಿನ ಬೀಜದ ಹೋಳಿಗೆ ರೆಡಿಯಾಗಿದೆ. ಸೊ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ಗಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.